नमस्कार वीक्षकरे, सुलभ गणित चानल स्वागत। इंदु नानु 8ने तरगति विद्यार्थिगळिगागि अध्याय 5 वर्ग मत्तु वर्ग मूलगळल्लि अभ्यास 5.3 रल्लि कोनेय प्रश्ने, सारी कोनेय प्रश्ने अदु 10ने प्रश्ने विवरणेयन्न कोड्ता इद्दीनि। अदक्किंत मुंचितवागि ई चानल्गे नीवु होसवरागिद्रे सब्स्क्राइब माडि मत्तु बेल बटनन्न प्रेस् माडि, एकेंद्रे इदे रीतियंत ओळ्ळे ओळ्ळे शैक्षणिक वीडियोगळु निमगे बर्ता इरुत्ते। सो कोट्टिरुवंथ ಒಂದು ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಅದಕ್ಕೆ ಸುಲಭವಾದಂತ ಒಂದು ಪರಿಹಾರವನ್ನು ಕಂಡುಹಿಡಿಯೋಣ। ಇದಕ್ಕೆ ಪರಿಹಾರ ನಾನು ಹೇಳಿರುವಂತೆ ಎರಡು ಹಂತಗಳ ಮೂಲಕ ನಾವು ಮಾಡಬಹುದು। ಮೊದಲನೆಯದಾಗಿ ಮಾಡುವಂತದ್ದು ಏನಂತಂದ್ರೆ, ಈ 8 15 ಮತ್ತು 20 ರಿಂದ ಭಾಗವಾಗುವಂತ ಒಂದು ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿದು ತದನಂತರ ನಾವು ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋಣ। ಸೋ ಹಾಗಾಗಿ ಇದಕ್ಕೆ ಒಂದು ಸುಲಭವಾದಂತ ಪರಿಹಾರ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನಿಸುತ್ತೇನೆ। ಇಲ್ಲಿ ಪ್ರಕ 8 15 ಮತ್ತು 20ರಿಂದ ಭಾಗವಾಗುವ 20ರಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಇವುಗಳ ಲಸಾಅ ಆಗಿದೆ ಅಂತ ಹೇಳಬಹುದು। ಇವುಗಳ ಲಸಾಅ ಆಗಿದೆ ಅಂತಂದ್ರೆ, ನಾವು ಇವುಗಳ ಲಸಾಅ ತೆಗೆದಾಗ ನಮಗೆ ಒಂದು ಕನಿಷ್ಠ ಸಂಖ್ಯೆ ದೊರೆಯುತ್ತದೆ। ಆ ಸಂಖ್ಯೆ ಇವು 3ರಿಂದ ಭಾಗವಾಗುವಂತದ್ದು। ಸೊ ಹಾಗಾಗಿ ನಾನು 8 15 ಮತ್ತು 20ರ ಲಸಾಅವನ್ನ ತೆಗಿತೀನಿ। 2 4 ಲೇ 8, 2 ರಲ್ಲಿ 15 ಮಗ್ಗಿ ಬರೋದಿಲ್ಲ, ಬಿಟ್ಬಿಡ್ತೀನಿ। 2 10 ಲೇ 20, 2 2 ಲೇ 4, 15 ಬರಲ್ಲ ಅಲ್ಲೇ ಇಟ್ಬಿಡ್ತೀನಿ। ಅದೇ ರೀತಿಯಾಗಿ 2 1 ಲೇ 2, 15 ಮತ್ತು 5 ಬರುವುದಿಲ್ಲ, 3 ಅನ್ನು ತೆಗೆದುಕೊಂಡು 3 5 ಲೇ 5 ಬರುವುದಿಲ್ಲ, ಕೊನೆಯದಾಗಿ 5 1 ಲೇ 5 1 ಲೇ। ಸೋ ಹಾಗಾಗಿ ನನಗೆ ಲಸಾಅ ಎಷ್ಟು ಬರುತ್ತೆ ಅಂತಂದ್ರೆ, 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 3 ಗುಣಿಲೆ 5। ಸೋ ಇಲ್ಲಿ ಏನಂತ ಹೇಳಬಹುದು, 2 2 ಲೇ 4, 4 2 ಲೇ 8, 8 3 ಲೇ 24, 24 5 ಲೇ 120। ಇಲ್ಲಿ ಏನಪ್ಪ ಅಂತಂದ್ರೆ 120 ಕನಿಷ್ಠ ಸಂಖ್ಯೆ, 8 15 ಮತ್ತು 20 ರಿಂದ ಭಾಗವಾಗುವಂತದ್ದು ಒಂದು ಕನಿಷ್ಠ ಸಂಖ್ಯೆ, ಬಟ್ ನನಗೆ ಬೇಕಾಗಿರುವಂತದ್ದು ಕನಿಷ್ಠ ವರ್ಗ ಸಂಖ್ಯೆ। ಸೋ ಹಾಗಾಗಿ ಇದು ಮೊದಲನೇ ಹಂತ ಮುಗಿತು। ನನಗೆ ಎರಡನೇ ಹಂತದಲ್ಲಿ ಇದರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದರೆ ನಾ ಇಲ್ಲಿ ಏನು ಮಾಡ್ತೀನಿ, ಈ ಸಂಖ್ಯೆಗಳ ಗುಂಪುಗಳನ್ನು ಮಾಡ್ಕೊಳ್ತೀನಿ। ಇಲ್ಲಿ ಕೇವಲ 2ರ ಗುಂಪು ಆಗ್ತಾ ಇದೆ, 2 3 ಮತ್ತು 5 ಯಾವುದೇ ಗುಂಪಿಗೆ ಸೇರುತ್ತಿಲ್ಲ। ಸೋ ಹಾಗಾಗಿ ನಾನು ಏನು ಮಾಡಬೇಕಾಗುತ್ತೆ ಅಂತಂದ್ರೆ, ಈ ಬಂದಂತ ಒಂದು ಕನಿಷ್ಠ ಸಂಖ್ಯೆಗೆ 2 3 ಮತ್ತು 5 ರಿಂದ ಗುಣಿಸಿದಾಗ ನನಗೆ ಏನಾಗುತ್ತೆ ಅಂತಂದ್ರೆ, ಇವುಗಳಿಂದ ಭಾಗವಾಗುವಂತ ಒಂದು ಕನಿಷ್ಠ ವರ್ಗ ಸಂಖ್ಯೆ ಸಿಕ್ಕಿಬಿಡುತ್ತೆ। ಸೋ ಇಲ್ಲಿ 2 3 ಮತ್ತು 5 ಯಾವುದೇ ಗುಂಪಿಗೆ ಸೇರುತ್ತಿಲ್ಲ। ಸೋ ಹಾಗಾಗಿ 120 ಕ್ಕೆ 2 3 ಮತ್ತು 5 ರಿಂದ ಗುಣಿಸಿದಾಗ ನನಗೆ 8 15 ಮತ್ತು 20 ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ ಏನಾಗುತ್ತದೆ ದೊರೆಯುತ್ತದೆ, ಕನಿಷ್ಠ ವರ್ಗ ಸಂಖ್ಯೆ ದೊರೆಯುತ್ತದೆ। ಸೋ ಹಾಗಾಗಿ ಅದು ಕನಿಷ್ಠ ಸಂಖ್ಯೆ ಯಾವುದು ಅಂತ ನೋಡೋಣ। ಇಲ್ಲಿ ನೋಡಿ, 120 ಗುಣಿಲೆ 2 ಗುಣಿಲೆ 3 ಗುಣಿಲೆ 5, 12 ಲೇ 24, 24 5 ಲೇ 120, 120 3 ಲೇ 360, 1 0 ಇಟ್ಟಾಗ ಎಷ್ಟು ಬಂತು, 3600। ಸೋ ಹಾಗಾಗಿ ನಾನಿನ್ನ ಏನು ಹೇಳ್ತೀನಿ ಅಂದರೆ, 8 15 ಮತ್ತು 20ರಿಂದ ಭಾಗವಾಗುವ ಒಂದು ಕನಿಷ್ಠ ವರ್ಗ ಸಂಖ್ಯೆ ಯಾವುದು ಅಂತಂದರೆ 3600 ಅಂತ ಹೇಳ್ಬೋದು। ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 10 ಮುಕ್ತಾಯವಾಯಿತು। ಅದೇ ರೀತಿಯಾಗಿ ಅಭ್ಯಾಸ 5.3 ಕೂಡ ಮುಕ್ತಾಯವಾಯಿತು। ಇನ್ನು ಅಭ್ಯಾಸ 5.4 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ। ಅಲ್ಲಿವರೆಗೂ ಶುಭ ದಿನ।